ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1.47 lakh crores ಕ್ಯಾಶ್ ಹೆಲ್ಡ್ ಬೈ ಮ್ಯೂಚುವಲ್ ಫಂಡ್ಸ್. ಆಕ್ಟಿವ್ ಈಕ್ವಿಟಿ ಫಂಡ್ಸು ಅಪ್ರಾಕ್ಸಿಮೇಟ್ಲಿ 4.91% ಆಫ್ ದ ಟೋಟಲ್ ಅಸೆಟ್ಸು ಅವರು ಕ್ಯಾಶ್ ಆಗಿ ಇಟ್ಕೊಂಡಿದ್ದಾರೆ. ಇದು ಹೈಯೆಸ್ಟ್ ಲೆವೆಲ್ ಸಿನ್ಸ್ May 2023. ಆಕ್ಟಿವ್ ಮ್ಯೂಚುವಲ್ ಫಂಡ್ಸದು ಟೋಟಲ್ AUM ಅಪ್ರಾಕ್ಸಿಮೇಟ್ಲಿ 30 lakh crores ಆಸ್ ಆನ್ ಅಕ್ಟೋಬರ್ ಎಂಡು, ಹಾಗೂ ಅದರಲ್ಲಿ ಕ್ಯಾಶ್ ಹೋಲ್ಡಿಂಗ್ಸ್ 1.46 ಅಥವಾ 1.47 lakh crores ಇದೆ ಆಸ್ ಆಫ್ ಅಕ್ಟೋಬರ್ 2024. ಇದರಲ್ಲಿ SBI ಮ್ಯೂಚುವಲ್ ಫಂಡು ಅಪ್ರಾಕ್ಸಿಮೇಟ್ಲಿ 23,000 crores ಇಟ್ಕೊಂಡಿದ್ದಾರೆ ಕ್ಯಾಶು. ICICI ಮ್ಯೂಚುವಲ್ ಫಂಡ್ ಅಪ್ರಾಕ್ಸಿಮೇಟ್ಲಿ 20,000 crores, ಹಾಗೂ HDFC ಮ್ಯೂಚುವಲ್ ಫಂಡ್ ಅರೌಂಡ್ 19,000 crores. ನ್ಯೂಸ್ ನಂಬರ್ 2, ಎಲೆಕ್ಟ್ರಾನಿಕ್ ಇಂಪೋರ್ಟ್ಸ್ ರೆಡ್ಯೂಸ್ ಇನ್ 2023-24. ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇಂದ ಸುಮಾರು ಕಮ್ಮಿಯಾಗಿದೆ ಇಂಪೋರ್ಟ್ಸ್ ಆಫ್ ಎಲೆಕ್ಟ್ರಾನಿಕ್ ಐಟಮ್ಸು ಫೈನಾನ್ಷಿಯಲ್ ಇಯರ್ 2023-24. ಮೇಜರ್ ಎಲೆಕ್ಟ್ರಾನಿಕ್ ಫರ್ಮ್ಸು ಸ್ಯಾಮ್ಸಂಗು, ಆ್ಯಪಲ್ಲು, ವರ್ಲ್ಪೂಲು, ಡಿಕ್ಸಾನ್, ಹ್ಯಾವೆಲ್ಸ್ ಅವ್ರದ್ದು ಇಂಪೋರ್ಟ್ಸನ್ನು ಕಮ್ಮಿ ಮಾಡಿದ್ದಾರೆ. ಇದು ಒನ್ ಆಫ್ ದ ಫಸ್ಟ್ ಟೈಮ್ಸು ಇಂಪೋರ್ಟ್ಸ್ ಕಮ್ಮಿಯಾಗಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ದು. ಹಾಗೂ ಕಂಬೈನ್ಡ್ ಇಂಪೋರ್ಟ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನಿಕ್ ಐಟಮ್ಸು 7% ಬಿದ್ದಿದೆ ಕಂಪೇರ್ಡ್ ಟು ಲಾಸ್ಟ್ ಇಯರು. 95,143 crores ಇಂಪೋರ್ಟ್ ಆಗಿದೆ 2023-24. ಅದರ ಮುಂಚಿನ ವರ್ಷ ಎರಡು ವರ್ಷವೂ 2021-22 ಹಾಗೂ 22-23 1 lakh crores ಜಾಸ್ತಿ ಇಂಪೋರ್ಟ್ ಆಗಿತ್ತು ಎಲೆಕ್ಟ್ರಾನಿಕ್ ಐಟಮ್ಸ್. ನ್ಯೂಸ್ ನಂಬರ್ 3, ಮಾರ್ಕೆಟ್ಸ್ ಮೇ ಬಿ ವೀಕ್ ಆನ್ ಮಂಡೇ. US ಸ್ಟಾಕ್ ಮಾರ್ಕೆಟ್ಸು ಶುಕ್ರವಾರ 1.5-2.5% ಬಿದ್ದಿತ್ತು. ಯಾಕಂದರೆ US ಫೆಡರಲ್ ರಿಸರ್ವ್ ಪ್ರಕಾರ ಮೋಸ್ಟ್ ಪ್ರಾಬ್ಲಿ ಇಂಟ್ರೆಸ್ಟ್ ರೇಟ್ಸನ್ನು ಡಿಸೆಂಬರಲ್ಲಿ ಕಮ್ಮಿ ಮಾಡದೇ ಇರ್ಬೋದು, ಯಾಕಂದರೆ ಎಕನಾಮಿಕ್ ಪ್ಯಾರಾಮೀಟರ್ಸು ಸ್ಟ್ರಾಂಗ್ ಆಗಿದೆ. ಆ್ಯಸ್ ಪರ್ ಅರ್ಲಿ ಇಂಡಿಕೇಷನ್ಸು ಇಂಡಿಯನ್ ಮಾರ್ಕೆಟ್ಸು ಮೋಸ್ಟ್ ಪ್ರಾಬ್ಲಿ ಓಪನಿಂಗ್ ಟೈಮಲ್ಲಿ ವೀಕ್ ಆಗಿರುತ್ತೆ. ಸೋಮವಾರ ಅಪ್ರಾಕ್ಸಿಮೇಟ್ಲಿ 0.5% ವರೆಗೂ ಡೌನ್ ಇರ್ಬೋದು. ಮತ್ತು ಏಷ್ಯನ್ ಮಾರ್ಕೆಟ್ಸು ಮತ್ತು ಬೇರೆ ನ್ಯೂಸ್ ಪ್ರಕಾರ ಇನ್ನೂ ಬೀಳತ್ತಾ ಅಥವಾ ರಿಕವರ್ ಆಗುತ್ತಾ ಅಂತ ನೋಡಬೇಕಾಗುತ್ತೆ. ಸೊ ಡೌನ್ ಟ್ರೆಂಡು ಸದ್ಯಕ್ಕಂತೂ ಕಂಟಿನ್ಯೂ ಆಗ್ತಾ ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸು 6th ಕನ್ಸೆಕ್ಯೂಟಿವ್ ವೀಕು ಬಿದ್ದಿದೆ, ಹಾಗೂ 3 month ಲೋಗೆ ಬಂದಿದೆ. ಈಗ $675.65 billion ಅಥವಾ ಅಪ್ರಾಕ್ಸಿಮೇಟ್ ಆಗಿ 56.75 lakh crores. ಈ ರಿಸರ್ವ್ಸು 55,000 ಬಿದ್ದಿತ್ತು ಲಾಸ್ಟ್ ವೀಕು, ಅಂದರೆ November 8th ವೀಕ್ ಎಂಡಿಂಗು. ಯಾಕಂದರೆ 1 week ಡಿಲೇ ಆಗುತ್ತೆ ಇದು ರಿಪೋರ್ಟ್ ಆಗಲಿಕ್ಕೆ RBI ಪ್ರಕಾರ. ಹಾಗೂ ರೆಕಾರ್ಡ್ ಹೈ ಫಾರೆಕ್ಸ್ ರಿಸರ್ವ್ಸು ಒಂದು ಕೆಲವು ತಿಂಗಳು ಹಿಂದೆ ಬಂದಿತ್ತು, ಆವಾಗ 59.21 lakh crores ಆಗಿತ್ತು ಇಂಡಿಯಾದು ಫಾರೆಕ್ಸ್ ರಿಸರ್ವ್ಸ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.